ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಮೇ ಎರಡನೇ ತಾರೀಕು ಈ ರಾತ್ರಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ನನ್ನ ಬಳಿಗೆ ಬರುವವನನ್ನು ನಾನು ಹೊರಗೆ ತಳ್ಳಿ ಬಿಡುವುದೇ ಇಲ್ಲ ಯೋಹಾನನ್ನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಮೂವತ್ತೇಳನೇ ವಚನ ಕಾಲದ ಮಿತಿ ಮುಗಿದ ತಕ್ಷಣ ಭಯಭಕ್ತಿಯುಳ್ಳ ಶುದ್ಧನಾದ ಉದಾರ ಮನಸ್ಸುಳ್ಳ ಜನಾಂಗದವನಾದ ಕೊರ್ನೇಲಿಯನೆಂಬವನಿಗೆ ಸುವಾರ್ತೆಯ ಸಂದೇಶವನ್ನು ಕಳುಹಿಸುವುದರ ಮೂಲಕ ದೇವರು ತನ್ನ ದಯೆಯನ್ನು ಅನ್ಯ ಜನರಿಗೆ ವ್ಯಕ್ತಪಡಿಸಿದನು ಅಂದಿನಿಂದ ದೇವರ ದಯೆ ಯಹೋದ್ಯರಿಗೆ ತೆರೆದಿರುವಂತೆಯೇ ಅನ್ಯ ಜನರಿಗೂ ತೆರೆಯಲ್ಪಟ್ಟಿದೆ ವಿಭಜನೆಯ ಮಧ್ಯದ ಗೋಡೆ ಎಂಬುದು ಮುರಿದು ಹೋಗಿದೆ ಜನರು ಮತ್ತು ಯಹೋದ್ಯರು ಈಗ ಒಂದೇ ನಿಬಂಧನೆಗಳಲ್ಲಿ ಸ್ವೀಕರಿಸಲ್ಪಟ್ಟಿದ್ದಾರೆ ಅಂದರೆ ಯೇಸುವಿನ ಮೇಲೆ ನಂಬಿಕೆ ಇಡುವುದು ಮತ್ತು ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆಯಲು ಪ್ರತಿಷ್ಠೆಪಡಿಸಲ್ಪಡುವುದಾಗಿದೆ ಈ ದೃಷ್ಟಿಕೋನದಿಂದಲೇ ಕ್ರಿಸ್ತನ ಸುವಾರ್ತೆಯು ಆಕಾಶದ ಕೆಳಗಿರುವ ಪ್ರತಿಯೊಂದು ಮನುಷ್ಯರಿಗೂ ಸಾರಲ್ಪಟ್ಟಿದೆ ಎಂಬ ಅಪೋಸ್ತಲರ ಹೇಳಿಕೆಯನ್ನು ನಾವು ಓದಬೇಕು ಎಲ್ಲ ಮನುಷ್ಯರಿಗೆ ಸುವಾರ್ತೆಯನ್ನು ಸಾರಲ್ಪಟ್ಟಿದೆ ಎಂಬುದು ಇದರ ಅರ್ಥವಲ್ಲ ಅದು ನಿಜವಾಗಿಯೂ ನಡೆದು ಮುಗಿದಿಲ್ಲ ಅಂದರೆ ಹದಿನೆಂಟು ಈಗ ಹತ್ತೊಂಬತ್ತು ಶತಮಾನಗಳ ನಂತರ ಇನ್ನೂ ಎಲ್ಲ ಮನುಷ್ಯರಿಗೆ ಸಾರಲ್ಪಟ್ಟಿಲ್ಲ ಅಪೋಸ್ತಲನ್ನು ಏನು ಹೇಳಿದನೆಂದರೆ ಸುವಾರ್ತೆ ಈಗ ನಿರ್ಬಂಧಿಸಲ್ಪಟ್ಟಿಲ್ಲ ಆಕಾಶದ ಕೆಳಗಿರುವ ಪ್ರತಿಯೊಬ್ಬರಿಗೂ ಸುವಾರ್ತೆ ಸಾರಲು ಮುಕ್ತವಾಗಿದೆ ಆತನು ಯಾವ ದೇಶದವನಾಗಿದ್ದರೂ ಪರವಾಗಿಲ್ಲ ಅದು ಮೊದಲಿನಂತೆ ಯಹೋದ್ಯರಿಗೆ ಮಾತ್ರ ಸೀಮಿತವಾಗಿಲ್ಲ ಈಗ ರಾಜ್ಯದ ಶುಭ ಸಂದೇಶವನ್ನು ಕಿವಿಯುಳ್ಳವನು ಕೇಳಲಿ ಈಗ ಯಾರೆಲ್ಲ ಕೇಳಿ ದೇವರ ಕೃಪೆಯುಳ್ಳ ಸಂದೇಶವನ್ನು ಸ್ವೀಕರಿಸುವ ಹೃದಯವನ್ನು ಹೊಂದಿರುತ್ತಾರೋ ಅಂಥವನು ತನ್ನ ದೇಹವನ್ನು ಪರಿಶುದ್ಧವಾಗಿಯೂ ಮೆಚ್ಚುಗೆಯಾಗಿ ಆಗಿರುವ ಸಜೀವ ಯಜ್ಞವಾಗಿ ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಿಸಲಿ ಆಮೇನ್